ನಮಸ್ಕಾರ, ನ್ಯೂಸ್ 13 ವಾಹಿನಿಗೆ ಎಲ್ರಿಗೂ ಸ್ವಾಗತ. ಸಮಾಜ ಆದಮೇಲೆ ಅಲ್ಲಿ ವಿಶೇಷ ಮತ್ತು ವಿಶಿಷ್ಟ ಸಾಧಕರಿರ್ತಾರೆ. ಕೆಲ ಸಾಧಕರು ಗೌರವಿಸಲ್ಪಡ್ತಾರೆ, ಹಾಗೆ ಗುರುತಿಸಲ್ಪಡ್ತಾರೆ, ಕೆಲವು ಗುರುತಿಸಲ್ಪಡುವುದಿಲ್ಲ. ಹೀಗೆ ಸಂಕ್ರಾಂತಿಯ ಶುಭ ದಿನದಂದು ದೇವಸ್ಥಾನದ ಭೇಟಿ ಸಂದರ್ಭ ಒಂದು ವಿಶೇಷ ಸಾಧಕರನ್ನು ಗಮನಿಸಿದ್ವಿ. ಆ ಸಾಧಕರು ದೃಷ್ಟಿಮಾಂದ್ಯರು, ಆದರೂ ಕೂಡ ಆ ವೈಕಲ್ಯವನ್ನು ದಾಟಿ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ, ಹಾಗೆ ಉತ್ತಮ ಮಾರ್ಗದರ್ಶಿ ಅನ್ನುವಂತಹ ಒಂದು ಕಲೆಯ ಮೂಲಕ ಎಲ್ರಿಗೂ ಪ್ರೇರಣೆಯಾಗಿದ್ದಾರೆ. ಇವರು ಸಿರ್ಸಿ ಮೂಲದ ಸಂಗೀತ ಕಲಾ ಸಾಧಕರು. ಬನ್ನಿ, ಇವರ ಸಂಗೀತವನ್ನು ಕೇಳೋಣ. ಹಾಗೆ ಈ ಸಂಗೀತ ಕೇಳಿದ ಮೇಲೆ ಅವರಿಗೆ ನಮ್ಮಿಂದಾದ ಕಿಂಚಿತ್ ಸಹಾಯವನ್ನು ಕೂಡ ನಾವು ಮಾಡೋಣ, ಆ ಮೂಲಕ ಅವರನ್ನು ಪ್ರೋತ್ಸಾಹಿಸೋಣ ಅಂತ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ಅನ್ನಪೂರ್ಣೇಶ್ವರಿ ಅಂದರ ಗೀತಗಾನ ಕಲಾ ಸಂಘ ಸಿರ್ಸಿ ಉತ್ತರ ಕನ್ನಡ ಜಿಲ್ಲೆ. ನಾವು ಭಕ್ತಿ ಸುದಯ ಕಾರ್ಯಕ್ರಮ ಮಾಡುತ್ತಿದ್ದು ಭಕ್ತರಂಧದವರು ತಮಕನಾಗಿರುವಂಥ ಸಹಾಯ ಸಹಕಾರ ಮಾಡಿ ಜಾತ್ರೆ ತೇರು ಇನ್ನು ಯಾವುದೇ ಕಾರ್ಯಕ್ರಮಗಳಿದ್ದಲ್ಲಿ ನಮ್ಮಲ್ಲಿ ಕಾಂಪ್ಲೇಂಟ್ಸ್ಗಳೆಲ್ಲ ಇವೆ, ಅದನ್ನು ಕೇಳಿ ಪಡೆದು ನಮ್ಮ ಕಲಾವಿದರಿಗೆ ಸಹಕರಿಸ್ತೀವಿ ಅಂತ ತಿಳ್ಕೊಳ್ತಾ ಕಾರ್ಯಕ್ರಮ ಮುಂದುವರಿಸಿದ್ದೇವೆ. ಈ ಸಂಗೀತ ಕಲಾ ಸಾಧಕರು ತಮ್ಮ ವೈಕಲ್ಯಗಳನ್ನು ಮೀರಿ ಸಮಾಜಕ್ಕೆ ಒಂದು ಮಾದರಿ ಎನಿಸಿದ್ದಾರೆ, ಹಾಗೆ ಭಕ್ತರಲ್ಲಿ ಮತ್ತಷ್ಟು ಭಕ್ತಿ ಮತ್ತು ಶ್ರದ್ಧೆಯನ್ನು ಸ್ಫುರಿಸುವುದರಲ್ಲಿ ಇವರು ತೊಡಗಿದ್ದಾರೆ. ಇವರಿಗೆ ನಮ್ಮ ಬೆಂಬಲ ಇರಲಿ. ಶ್ರೀ ಅನ್ನಪೂರ್ಣೇಶ್ವರಿ ಅಂಧರ ಕಲಾ ಸಂಘ ಶಿರಸಿ. ಶ್ರೀ ಅನ್ನಪೂರ್ಣೇಶ್ವರಿ ಅಂಧರ ಕಲಾ ಸಂಘದಲ್ಲಿ 30 ಜನ ಸಂಪೂರ್ಣ ಅಂಧ ಕಲಾವಿದರಿದ್ದು, ಈ ಕಲಾವಿದರು ಬಡ ಕುಟುಂಬದಿಂದ ಬಂದು
ಸಂಗೀತ ಕಲೆಯನ್ನು ನಡೆಸುತ್ತಾ ಜೀವನ ಸಾಗಿಸುತ್ತಿದ್ದಾರೆ. 30 ಅಂಧ ಕಲಾವಿದರು ಶ್ರೀ ಗಾನಗಂಧರ್ವ ಪುಟ್ಟರಾಜ ಗವಾಯಿಯವರ ಆಶ್ರಮದಲ್ಲಿ ಸಂಗೀತಾಭ್ಯಾಸ ಮಾಡಿರುತ್ತಾರೆ. ಇವರಿಗೆ ಊಟ ಮತ್ತು ವಸತಿ ಉಚಿತವಾಗಿ ನೀಡಲ್ಪಟ್ಟಿರುತ್ತದೆ. ಈ ಕಲಾ ಸಂಘಕ್ಕೆ ವೈಯಕ್ತಿಕವಾಗಿ ಸಹಕರಿಸಬೇಕೆಂದರೆ ಖಾತೆ ಸಂಖ್ಯೆ 0303220020194, ಕೆನರಾ ಬ್ಯಾಂಕ್ ಶಿರಸಿ, IFSC CNRB 0000520, ರಾಘವೇಂದ್ರ ನಾಯ್ಕ ಇವರಿಗೆ ಕಳುಹಿಸಬೇಕಾಗಿ ವಿನಂತಿ. ಈ ಕಲಾ ತಂಡವು ಯಾವ ಸಂಘ ಸಂಸ್ಥೆಗಳ ಸಹಕಾರವಿಲ್ಲದೆ ಕಲಾ ತಂಡವನ್ನು ನಡೆಸುತ್ತಿದೆ. ತಂಡಕ್ಕೆ ತಿಂಗಳಿಗೆ ಸುಮಾರು 10,000 ರಿಂದ 15,000 ವರೆಗೆ ಖರ್ಚು ತಗಲುತ್ತದೆ. ಈ ತಂಡಕ್ಕೆ ನಮ್ಮ ನಿಮ್ಮೆಲ್ಲರ ಪ್ರೋತ್ಸಾಹವಿರಲಿ. ಧನ್ಯವಾದಗಳು. News 13 ಸಕಾರಾತ್ಮಕ ವಿಷಯಗಳನ್ನು ತಿಳಿಯೋಣ, ಸಮಾಜಕ್ಕೆ ತಿಳಿಸೋಣ.